ನಾವು ಬೆಂಗಳೂರಿನ ಸುದ್ದಿ ತೋರಿಸುವಂತ ಸಂದರ್ಭದಲ್ಲಿ ಜನ ಹೇಳ್ತಾ ಇದ್ರು, ಅಯ್ಯೋ ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ನಮ್ಮೂರುಗಳಲ್ಲೂ ಇದೇ ಕತೆ ಅಂತ. ಮೈಸೂರಲ್ಲೆಲ್ಲ ತೋರಿಸಿದ್ವಿ, ಅಲ್ಲಿ ಇಂಪ್ಯಾಕ್ಟ್ ಆಗಿದೆ, ಅಲ್ಲರೂ ರಸ್ತೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲೂ ಹಿಂಗೆ ಇದೆ ಪರಿಸ್ಥಿತಿ. ಕಾಮಗಾರಿ ಮುಗಿಯುವ ಮುನ್ನವೇ ಹೆದ್ದಾರಿಯಲ್ಲಿ ಗುಂಡಿಗಳು, ಇನ್ನು ಕಾಮಗಾರಿನೇ ಮುಗಿದಿಲ್ಲ, ಆಲ್ರೆಡಿ ಗುಂಡಿಗಳು. ಕೋಲಾರದ ಮಾಲೂರು ತಾಲೂಕಿನ ಹೊಸೂರು ರಸ್ತೆ ಫುಲ್ ಗುಂಡಿಮಯ. 12 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಗುಂಡಿಗಳೋ ಗುಂಡಿಗಳು. ಅಲ್ಲಿ ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಲ್ ರಸ್ತೆ ಇದೆಯೋ, ಅಲ್ಲಿ ರಸ್ತೆನೇ ಇಲ್ಲ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದ್ಯಾವನಾದರೂ ರಾಜ್ಯ ಹೆದ್ದಾರಿ ಅಂತನ, ಅಲ್ಲಿ ಎಲ್ಲಿ ರಸ್ತೆ ಇದೆ ಅಂತ ಹುಡುಕಾಡಬೇಕು ನೀವು ಅಲ್ಲಿ ಹೋದ್ರೆ ಆ ರಸ್ತೆಯಲ್ಲಿ. ಇಲ್ಲೆಲ್ಲೋ ರಸ್ತೆ ಇತ್ತಂತಲ್ಲ, ತೋರಿಸ್ತಾ ಇದ್ರಂತಲ್ಲ ಅಂತ ಹುಡುಕಾಡಬೇಕಾಗಿದೆ. ಹಂಗಿದೆ ಪರಿಸ್ಥಿತಿ ಅಲ್ಲಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತ ಹೆದ್ದಾರಿ ಕಾಮಗಾರಿ ಅಂತೆ, ಅದು ಕಳಪೆ ಕಾಮಗಾರಿ ಅಂತ ಸಾರ್ವಜನಿಕರು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಅದು ಅಂತ. ಗುತ್ತಿಗೆದಾರರ ಜೊತೆ ಶಾಸಕ ನಂಜೇಗೌಡ ಶಾಮೀಲು ಎಂಬ ಆರೋಪ ಕೂಡ ಇದೆ. ಏಕೆಂದ್ರೆ ಅವರಿಗೆ ತರಾಟೆ ತೆಗೆದುಕೊಂಡು ಅಲ್ಲಿ ಬಂದುಬಿಟ್ಟ ಸ್ಥಳಕ್ಕೆ ಇದನ್ನು ಸರಿ ಮಾಡಿಸ್ಬೇಕಾಗಿತ್ತು, ಮಾಡಿಸ್ತಾ ಇಲ್ಲ, ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪವನ್ನು ಅಲ್ಲಿ ಜನ ಮಾಡ್ತಾ ಇದ್ದಾರೆ. ನಮ್ಮ ಆ ರಸ್ತೆಯ ಗುಣಮಟ್ಟ ಕಾಪಾಡೋ ಸಲುವಾಗಿ ನಾವು KTH ಅಂತ ಒಂದು ಕನ್ಸಲ್ಟೆಂಟ್ನ ನೇಮಕ ಮಾಡಿದ್ದೀವಿ. ಆ ಕನ್ಸಲ್ಟೆಂಟ್ಸ್ ಅವರು ಎವ್ರಿ ಟೈಮು ಫೀಲ್ಡ್ ಟೆಸ್ಟ್ ಮಾಡಿಕೊಂಡು ಆ ಓಕೆ ಮಾಡಿದ್ರೆ ನಾವು ಪೇಮೆಂಟ್ಗೆ ರೆಕಮೆಂಡ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಇನ್ಫೀರಿಯರ್ ಕ್ವಾಲಿಟಿ ಕಂಡು ಬಂದರೆ ಕಂಪ್ಲೀಟ್ ಪೋರ್ಷನ್ ತೆಗೆದಾಕ್ಬಿಟ್ಟೇ ಮಾಡ್ತೀವಿ. ಅದೇ ಥರ ನಮ್ಮ ಟೆಂಡರ್ ಕಂಡೀಷನ್ಸಲ್ಲೂ ಇರೋದು, ಆ ಥರ ಗುಣಮಟ್ಟ ಕಳಪೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಕಳಪೆ ಮಾಡಿದ್ರೆ ನಾವು ಒಪ್ಕೊಳ್ಳೋದೇ ಇಲ್ಲ, ಅದು ಕಂಪ್ಲೀಟ್ ತೆಗೆಸ್ಬಿಟ್ಟು ಮಾಡ್ತೀವಿ. ಈ ಥರ ಅಲಿಗೇಷನ್ ಬಂದಿದ್ದಕ್ಕೆ KTH ಅವ್ರ ಜೊತೆ ನಮ್ಮ SHD ಚೀಫ್ ಇಂಜಿನಿಯರೇ ಬಂದ್ಬಿಟ್ಟು ಎಲ್ಲ ಕೋರ್ ಕಟ್ ಮಾಡಿ ಎಲ್ಲ ಸ್ಯಾಂಪಲ್ತು ಟೆಸ್ಟ್ ಮಾಡಿ ಎಲ್ಲ ಪಾಸ್ ಆಗಿದ್ದಾವೆ. ಆ ಥರದ ಗುಣಮಟ್ಟ ಏನು ಕಡಿಮೆ ಅಂತ ಯಾವುದರಲ್ಲೂ ಬಂದಿಲ್ಲ. ಅಲ್ಲ, ಹಣ ಎಷ್ಟು ಕೆಲಸ ಆಗಿದೆ ಅಷ್ಟಕ್ಕೆ ಮಾತ್ರ ಪೇಮೆಂಟ್ ಮಾಡಿದ್ದೀವಿ. ಇನ್ನು 1.5 ಕೋಟಿ ಎಷ್ಟು ಪೆಂಡಿಂಗ್ ಇದೆ, ಎಲ್ಲೇನು ಪೆಂಡಿಂಗ್ ಇದೆ ಅಂತಂದರೆ ಅದೇ ಕಲ್ವರ್ಟ್ಸ್ ವೈಡ್ನಿಂಗ್ ಮಾಡಿಲ್ವಲ್ಲ, ವೈಡ್ನಿಂಗ್ ಮಾಡಿದ ಪರ್ಸನ್ಗೆ ನಾವು ಪೇಮೆಂಟ್ ಮಾಡಿಲ್ಲ. ಈಗ ವೈಡ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ವೈಡ್ನಿಂಗ್ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಅದು ಮುಗಿದ ಮೇಲೆ ಅದರದ್ದು ಬ್ಯಾಲೆನ್ಸ್ ಅಮೌಂಟ್ ಕೆಲಸನೇ ಆಗಿಲ್ಲ. 17 ಕೋಟಿ ಡ್ರಾ ಆಗಿದೆ. ಇವತ್ತು ಮುನರತ್ನ ಅವ್ರ ಮೇಲೆ ಏನಕ್ಕೆ ಆಪಾದ ವಹಿಸ್ತಾ ಇರೋದು, ಇವೆಲ್ಲ ಈಚೆ ಬರುತ್ತೆ ಅಂತ ಕಮಿಷನ್ ಕೇಳಿದ್ರು ಅಂತ ಹೇಳೋದು ಇವರು. 17 ಕೋಟಿ ಕೆಲಸ ಮಾಡ್ದೇ ಅದಂಬರ್ದ ಕೆಲಸ ಮಾಡಿ 5 ಕೋಟಿ ರೂಪಾಯಿ ಕೆಲಸ ಆಗಿಲ್ಲ ಡ್ರಾ ಮಾಡಿರ್ತಾರೆ. ಕೇಳೋರು ಯಾರು ಮಾಡ್ಯಾರು? ಅಲ್ಲ, ಮಾಲೂಟು ಹೊಸೂರು. ನೀವು ನೋಡಿದ್ದೀರಾ ರಸ್ತೆ? 17 ಕೋಟಿ ರೂಪಾಯಿ ರಸ್ತೆನ? ಇವೆಲ್ಲ ಏನು BJP ಸರ್ಕಾರ ಏನು ಕೊಡಬೇಕು ಇವರಿಗೆ? ಏನೇನು ಅನುದಾನಗಳಿದೆಯೋ ಅದನ್ನು ನೀಟಾಗಿ ಜನರಿಗೆ ತಲುಪಂತ ಆಗಬೇಕು. 17.9 ಕೋಟಿ ಖರ್ಚಾಗಿದೆ ಅಂತೇಳಿ ಈಗಾಗಲೇ ಅದನ್ನು ವರ್ಕ್ ಆಗಿದೆ ಅಂತ ತೋರಿಸ್ತಾರೆ. ಬಟ್ ಅದು ಎಲ್ಲಾಗಿದೆಯೋ ಗೊತ್ತಿಲ್ಲ. 3.5 ವರ್ಷದಿಂದ ನಡೀತಾನೆ ಇದೆ ಕೆಲಸ. ಒಂದು ಕಡೆಯಿಂದ ಹಾಕ್ತಾರೆ, ಒಂದು ಕಡೆ ಕಿತ್ತೋಗ್ತಾ ಇದೆ. ಹಾಕಿರೋ ಮೋರಿಗಳು ಕಿತ್ತೋಗ್ತಾ ಇದೆ. ಬರೀ 3 ತಿಂಗಳು 4 ತಿಂಗಳಲ್ಲೇ ಮೋರಿಗಳು ಮತ್ತೆ ತೆಗೆದು ಹಾಕ್ತಾ ಇದ್ದಾರೆ.